ಉಳ್ಳಾಲ ದುರ್ಗದ ಆಡಳಿತಕ್ಕೆ ಸಂಬಂಧಿಸಿ ವಕ್ಫ್ ಕಾಯ್ದೆಯನ್ನು ಉಲ್ಲಂಘಿಸಿ ಹೊಸ ಆಡಳಿತ ಸಮಿತಿ ರಚನೆ ಮಾಡಲಾಗಿದೆ ಅಂತ ದರ್ಗಾ ಅಧ್ಯಕ್ಷ ಅಬ್ದುಲ್ ರಶೀದ್ ಆರೋಪಿಸಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 20,000 ಸದಸ್ಯರಿದ್ದರೂ ವಕ್ಫ್ ಅಧಿಕಾರಿಗಳು ಜನಗಣತಿಯನ್ನು ನಡೆಸದೆ ಕೇವಲ 3,526 ಮಂದಿಯ ಸದಸ್ಯತ್ವವನ್ನು ಮುಂದಿಟ್ಟು ಚುನಾವಣೆ ನಡೆಸುವುದರ ವಿರುದ್ದ ನಮ್ಮ ಆಡಳಿತ ಸಮಿತಿ ಹೈಕೋರ್ಟ್ನಲ್ಲಿ ಮತ್ತು ರಾಜ್ಯ ವಕ್ಫ್ ಟ್ರಿಬ್ಯುನಲ್ನಲ್ಲಿ ದಾವೆ ಹೂಡಿದ್ದು, ಈ ದಾವೆ ಇತ್ಯರ್ಥ ಆಗುವ ಮೊದಲೇ ಚುನಾವಣೆ ನಡೆಸಲಾಗಿದೆ. ಆದ್ರಿಂದ ಈ ಚುನಾವಣೆ ಕಾನೂನು ಬಾಹಿರ ಅಂತ ಹೇಳಿದ್ರು. ಬೀಗ ಮುರಿದು ಕಚೇರಿಯ ಒಳಹೊಕ್ಕು ಸಭೆ ನಡೆಸಲಾಗಿದೆ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರು, ಎಫ್ಐಆರ್ ದಾಖಲಿಸಿಲ್ಲ. ಎರಡೂ ಗುಂಪುಗಳ ಮೇಲಾಟದಿಂದ ದರ್ಗಾದಲ್ಲಿ ಕಾನೂನು ಬಾಹಿರವಾದ ಚುನಾವಣೆ ನಡೆದಿದೆ. ಸುದೀರ್ಘ ಇತಿಹಾಸವಿರುವ ಈ ದರ್ಗಾ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿ ಪಡೆದಿದೆ. ಯಾವುದೇ ಗುಂಪು ಸಂಘಟನೆಗಳ ಪ್ರಭಾವಕ್ಕೆ ಒಳಗಾಗದೆ ಸೌಹಾರ್ದಯುತವಾಗಿ ಆಡಳಿತ ನಡೆಸಿದ ಪರಂಪರೆ ನಮ್ಮ ಆಡಳಿತ ಸಮಿತಿಗೆ ಇದೆ. ಆದರೆ ಈಗಿನ ಬೆಳವಣಿಗೆಗಳಿಂದ ಸಂಘರ್ಷದ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಹಿಂದೆ ವಕ್ಫ್ ರಾಜ್ಯಾಧ್ಯಕ್ಷ ಶಾಫೀಸ್ ಅದಿ ಮತ್ತು ಕೆಲವು ಪ್ರಭಾವಿ ವ್ಯಕ್ತಿಗಳ ಷಡ್ಯಂತ್ರ ಇದೆ ಅಂತ ಆರೋಪಿಸಿದ್ರು. ಖಜಾಂಚಿ ಯುಕೆ ಇಲ್ಯಾಸ್, ಅರೇಬಿಕ್ ಟ್ರಸ್ಟ್ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಸದಸ್ಯರಾದ ಫಾರೂಕ್ ಉಳ್ಳಾಲ್, ಕೆಎನ್ ಮೊಹಮ್ಮದ್ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಉಳ್ಳಾಲ ದರ್ಗಾವು ಸೌಹಾರ್ದತೆ ಮತ್ತು ಅಭಿವೃದ್ಧಿಗೆ ಹೆಸರಾದಂಥ ಒಂದು ಕ್ಷೇತ್ರವಾಗಿದ್ದು, ಈ ಕ್ಷೇತ್ರದಲ್ಲಿ ಈಗ ಹೊಸತಾಗಿ ಉಳ್ಳಾಲ ದರ್ಗಾದ ಮೇಲೆ ಒಂದು ಸರ್ವಾಧಿಕಾರ ಧೋರಣೆಯನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯದ ವಕ್ಫ್ ಮಂಡಳಿಯವರು ಅನಧಿಕೃತವಾಗಿ ಚುನಾವಣೆಯನ್ನು ಹೇರಿ ಉಳ್ಳಾಲದಲ್ಲಿ ಅಶಾಂತಿಗೆ ಕಾರಣಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ವಕ್ಫ್ ರೂಲ್ಸನ್ನು ಮೀರಿಕೊಂಡು ನಮ್ಮ ಮೇಲೆ ಚುನಾವಣೆ ಹೇರಿದ್ದಕ್ಕಾಗಿ ಅವರನ್ನು ನಾನು ಖಂಡನೀಯವಾಗಿ ಖಂಡಿಸ್ತಾ ಇದ್ದೇನೆ. ಅದು ಮಾತ್ರವಲ್ಲ, ಈ ಬಗ್ಗೆ ಉಚ್ಚ ನ್ಯಾಯಾಲಯದಲ್ಲಿ ಈ ಹಿಂದಿನ 1918 ಜಸ್ಟಿಸ್ ನಾಗರತ್ನಮ್ಮ ಅವರು ನೀಡಿದ ತೀರ್ಪಿನ ವಿರುದ್ಧ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದು ಮಾತ್ರವಲ್ಲ, ಈಗ ನಡೆದಂಥ ಈ ಚುನಾವಣೆ ಇದು ಅಗೌರವವಾದಂಥ, ಇದಕ್ಕೆ ಒಂದು ಖೇದಕರವಾದಂಥ, ಸಮಂಜಸವಲ್ಲಾದಂಥ ಚುನಾವಣೆಯಾಗಿದೆ. ಈ ಬಗ್ಗೆ ಚುನಾವಣಾ ತಕರಾರನ್ನು ವಕ್ಫ್ ಬೋರ್ಡ್ಗೆ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ನಾವು ಜಾವೆ ಸಲ್ಲಿಸಿರುವಾಗ, ಪ್ರಕರಣ ತೀರ್ಪಿಗೆ ಬಾಕಿ ಇರುವಾಗ ಈ ರೀತಿ ಚುನಾವಣೆ ನಡೆಸಿದ್ದು ಕಾನೂನು ಬಾಹಿರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಚುನಾವಣೆ ಹಿಂದೆ ವಕ್ಫ್ ಬೋರ್ಡಿನ ಅಧ್ಯಕ್ಷರಾದಂಥ ನಮ್ಮ ಮೌಲಾನಾ ಸಾಫಿ ಸದಿಯವರು, ಅವರೊಂದು ಗುಂಪಿಗೆ ಸೇರಿದ ಒಬ್ಬ ವ್ಯಕ್ತಿಯಾದ ಕಾರಣ ದಕ್ಷಿಣ ಕನ್ನಡ, ನಮ್ಮ ಉಳ್ಳಾಲ ದರ್ಗಾ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಮಸೀದಿ ದರ್ಗಾಗಳಲ್ಲಿ ಈ ರೀತಿಯ ಪ್ರಭಾವವನ್ನು ಮೀರಿ ಅಲ್ಲಿ ಕೂಡ ಬಿಕ್ಕಟ್ಟನ್ನು ಮಾಡುವಂಥದ್ದು ಈ ಹಿಂದೆ ಪತ್ರಿಕೆಗಳಲ್ಲಿ ಬಹಿರಂಗವಾದವನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಆಗಿರುವ ಕಾನೂನು ಪ್ರಕಾರವಾದಂಥ ನ್ಯಾಯಯುತವಾದಂಥ ಚುನಾವಣೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು, ಅಥವಾ ಕಾನೂನು ಮೀರಿಕೊಂಡು ಇವರು ಯಾವ ರೀತಿಯ ಕೆಲಸವನ್ನು ಮಾಡಬಾರದು, ಉಚ್ಚ ನ್ಯಾಯಾಲಯದ ತೀರ್ಪುಗಳಿಗೆ ಇವರು ಸುಮ್ಮನೆ ಇರಬೇಕು, ಕಾನೂನನ್ನು ಪಾಲಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಇರ್ಬೋದು ಇರ್ಬೋದು, ಇಲ್ಲದಿದ್ದರೆ ಈ ರೀತಿ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ಆಗದೇ ಇರಲಿಕ್ಕೆ ಕಾರಣ ಪ್ರಭಾವಿ ವ್ಯಕ್ತಿಗಳು ಅದರ ಹಿಂದೆ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಕ್ಷಿ ಆಗ್ತದೆ. ಎರಡೆರಡು ಬಾರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಒಂದು ನಮ್ಮದು ಒಂದು ಪುಸ್ತಕದ ಒಂದು ಹಗರಣ ಇತ್ತು, ಇನ್ನೊಂದು ಮೊನ್ನೆ ಬೀಗ ಹೊಡೆದ ಪ್ರಕರಣ. ಎರಡು ಪ್ರಕರಣ ಕೂಡ ಎಫ್ಐಆರ್ ಮಾಡಲಿಕ್ಕೆ ಪೊಲೀಸರು ರೆಡಿ ಇಲ್ಲ, ಆದ ಕಾರಣ ಇದರ ಹಿಂದೆ ಪ್ರಭಾವಿಗಳು ಇದ್ದಾರೆ ಅಂತೇಳಿ ಶಂಕೆ ಉಂಟಾಗ್ತದೆ.